ಸ್ವದೇಶ್ ಮೀಡಿಯಾ ಪ್ರೇಕ್ಷಕ ಮಹಾಶೇರಿಗೆಲ್ಲರಿಗೂ ನನ್ನ ವಂದನೆಗಳು ನನ್ನ ಹೆಸರು ಡಿ ಜೆ ರವಿಕುಮಾರ್ ನಾನು ಗುರು ಪರಂಪರೆಯಿಂದ ಅಂದರೆ ಗುರುಗಳ ಮುಖೇನ ವಿದ್ಯೆ ಕಲಿತು ವೈದ್ಯ ಹಾಗೂ ನಾಟಿ ವೈದ್ಯ ಮಾಡ್ತಾ ಇದ್ದೀನಿ ಎಲ್ರಿಗೂ ನಾನು ತಿಳಿಸ್ಬೇಕಾಗಿರೋದ ಕೆಲವು ವಿಷಯಗಳನ್ನ ನನ್ನ ವೈದ್ಯ ಏನಿದೆಯೋ ನಿಮ್ಮಿಂದ ನಿಮಗೆ ನೀವೇ ಮಾಡ್ಕೊಳ್ತಕ್ಕಂಥ ವೈದ್ಯ ಏನಿದೆಯೋ ಅದನ್ನು ಪರಿಪೂರ್ಣವಾಗಿ ಎಲ್ರಿಗೂ ಹೇಳ್ತಾ ಬರ್ತೀನಿ ಅದನ್ನು ನಿಮಗೆ ನೀವಾಗಿ ಮಾಡ್ಕೊಳ್ಳಿ ಎಂಥ ಸಮಸ್ಯೆಗಳಿದ್ದರು ಆದ್ದರಿಂದ ಪರಿಹಾರ ಮಾಡ್ಕೊಳ್ಳಿ ನನ್ನ ಗಂಟ ಬರೋ ಅವಶ್ಯಕತೆ ಇಟ್ಕೋಬೇಡಿ ಕಾರಣ ಏನು ಅಂತಂದರೆ ಎಲ್ಲ ಜಗತ್ತಿಗೂ ನಾನು ವೈದ್ಯ ಮಾಡೋಕ್ಕಾಗಲ್ಲ ನಾಟಿ ವೈದ್ಯ ಅಂತಂದರೆ ಹಳೆ ಕಾಲದಲ್ಲಿ ಹಳ್ಳಿಗೆ ಮೂರು ಜನ ಸಿಗ್ತಾಯಿದ್ರು ವೈದ್ಯರುಗಳು ಈಗ ಸಿಟಿ ಆ ಹಳ್ಳಿ ಅಲ್ವಲ್ಲ ಹತ್ತು ಹಳ್ಳಿಗೆ ಒಬ್ಬ ವೈದ್ಯ ಸಿಗೋದು ಕಷ್ಟ ಆಗೋಬಿಟ್ಟದೆ ಕಾರಣ ಏನು ಅಂತಂದರೆ ಪ್ರತಿಯೊಬ್ಬರು ಈ ಯಾವುದೇ ಒಂದು ಸಮಸ್ಯೆ ಬಂದರೂ ಇಂಗ್ಲೀಷ್ ಮೆಡಿಷನ್ಸ್ ಅಂತೇ ಬಿದ್ದುಬಿಟ್ಟಿದ್ದಾರೆ ತಲೆನೋವು ಬರಲಿ ಹೋಗೋದು ಮೆಡಿಕಲ್ ಸ್ಟೋರಲ್ಲಿ ಒಂದು ಮಾತ್ರೆ ತಗೊಳ್ಳೋದು ಹಾಕ್ಕೊಳ್ಳೋದು ಹೋಯ್ತಾ ಇರೋದು ಅದು ಆವತ್ತಿಗೆ ಮಾತ್ರ ಕಂಟ್ರೋಲ್ ಆಗುತ್ತೆ ಮತ್ತೆ ಮೂರು ದಿನ ಬಿಟ್ಕೊಂಡು ಮತ್ತೆ ತಲೆನೋವು ಬರುತ್ತೆ ಕಾರಣ ಏನಂದರೆ ಅದಕ್ಕೆ ಅಡಿಟ್ ಆಗಿರ್ತೀರಿ ನೀವು ತಲೆನೋವು ಬಂದಾಗೆಲ್ಲ ಹೋಗೋದು ಒಂದು ಮಾತ್ರೆ ತಗೊಳ್ಳೋದು ಬಾಯ್ಗೆ ಹಾಕೊಳ್ಳಿ ಹೋಯ್ತಾ ಇರೋದು ಅಷ್ಟು ಈಸಿ ಆಗಿಬಿಟ್ಟಿದೆ ನಿಮಗೆ ಆದರೆ ಅದು ನೀವು ಅದನ್ನು ನಿದ್ರೆ ಮಾಡಿಸ್ತಾ ಇದ್ದೀರ ಆ ರೋಗನ ಕ್ಲಿಯರ್ ಮಾಡ್ತಾ ಇಲ್ಲ ನಿದ್ದೆಯಿಂದ ಎಬ್ಬರಿಸಿ ಅದ್ರ ಕ್ಲಿಯರ್ ಮಾಡ್ತಿಲ್ಲ ನೀವು ಇವರು ಕೊಡ್ತಕ್ಕಂಥ ಮೆಡಿಷನ್ ಏನಂದರೆ ನಿದ್ದೆ ಕೊಡ್ತಾ ಇದೆ ಆ ಕಾಯಿಲೆನ ಅದು ಬರ್ತಾ 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 ನಿದ್ದೆ ಮಾಡಿ ಮಾಡಿ ಲಾಸ್ಟ್ಗೆ ಒಂದು ದಿನ ಗೂಟ ಹಾಕಿ ಅದು ನೀವು ಎಲ್ಲೋದರೂ ಆ ಸಮಸ್ಯೆ ಅಲ್ಲ ಅಂಥ ಸಮಸ್ಯೆಗಳು ಹೋದಾಗ ದಯವಿಟ್ಟು ನಾನು ಹೇಳ್ತೀನಿ ತಗೊಳ್ಳಿ ನಿಮಗೆ ನೀವೇ ಪರಿಷ್ಕಾರ ಮಾಡ್ಕೊಳ್ಳಿ ಮೊದಲನೇದಾಗಿ ಇವತ್ತಿನ ವಿಷಯಕ್ಕೆ ಬಂದರೆ ನಾನು ಒಂದು ವಿಷಯ ತಿಳಿಸ್ಕೊಡ್ತೀನಿ ಆ ಗಿಡ ಎಲ್ಲಿ ಸಿಗುತ್ತೆ ಈ ಗಿಡ ಎಲ್ಲಿ ಸಿಗುತ್ತೆ ಅಂತ ನಮ್ಮನ್ನು ಕಾಲ್ ಮಾಡಿ ದಯವಿಟ್ಟು ಪೀಡಿಸೋಕೆ ಹೋಗಬೇಡಿ ನಾನು ಹೇಳಿರ್ತಕ್ಕಂಥ ಗಿಡಗಳು ನಿಮ್ಮ ಸುತ್ತಮುತ್ತ ಹಳ್ಳಿಗಳಲ್ಲಾಗ್ಬೋದು ಎಲ್ಲೇ ಆಗಬೋದು ಸಿಗ್ಬೋದು ಸಿಗೋವರೆಗೂ ನೀವು ಹುಡುಕಿ ಸಿಗದೇ ಇದ್ದಾಗ ಈ ಮೆಡಿಷನ್ ನಮಗೆ ಆಗ್ತಾ ಇಲ್ಲ ನಮಗೆ ಸಮಸ್ಯೆ ಜಾಸ್ತಿ ಆಗಿದೆ ಅಂದಾಗ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಔಷಧಿಗಳು ನನ್ನ ಹತ್ರ ಸಿಗುತ್ತೆ ಸ್ವಾಮಿ ನೀವು ಗಿಡಮೂಲಿಕೆ ಕಲಿಸ್ಕೊಡಿ ಅಂತ ಮಾತ್ರ ಕಾಲ್ ಮಾಡಬೇಡಿ ಯಾರೂ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಔಷಧಿಗಳು ನಮ್ಮಲ್ಲಿ ಸಿಗುತ್ತೆ ಅದಕ್ಕೆ ನಾವು ಕಲಿಸ್ಕೊಡ್ತೀವಿ ಈಗ ಅಸ್ತಮಾ ಅನ್ನೋದು ಬಹಳಷ್ಟು ಜನಗಳಿಗೆ ಕಫ ಉಲ್ಬನ ಆಗಿ ಬಹಳಷ್ಟು ಜನಗಳಿಗೆ ತೊಂದರೆ ಕೊಡ್ತಾ ಇರ್ತದೆ ನಿದ್ದೆ ಮಾಡೋಕ್ಕಾಗಲ್ಲ ವಿಪರೀತ ಕಫ ಬರ್ತಾನೇ ಇರ್ತದೆ ಹಾಗೂ ಅಸ್ತಮಾ ಈ ಸಮಸ್ಯೆಗಳಿಗೆ ಇವತ್ತು ಕೆಲವು ರೆಮಿಡಿನ ನಾನು ನಿಮಗೆ ಹೇಳ್ತೇನೆ ಅದನ್ನು ನಿಮಗೆ ನೀವಾಗಿ ಮಾಡ್ಕೊಳ್ಳಿ ದಯವಿಟ್ಟು ಅಕಸ್ಮಾತ್ ಸ್ಟೇಜ್ ದಾಟಿ ಹೋಗಿರ್ತಕ್ಕಂಥವ್ರಿಗೆ ನಮಗೆ ಕಾಲ್ ಮಾಡಿದ್ರೆ ಅಂಥವ್ರಿಗೆ ಮಾತ್ರ ನಾವು ಮೆಡಿಷನ್ ಕಲಿಸ್ಕೊಡ್ತೀವಿ ಇಲ್ಲದೇ ಇದ್ದಾಗ ನಿಮಗೆ ನೀವೇ ಮಾಡಿಕೊಂಡು ಅದರ ಒಂದು ಪೂರ್ಣ ಅನುಭವ ತಗೋಬೇಕು ಅಂತೇಳಿ ನಾನು ಕೇಳ್ತಾ ಆಡಸೋಗೆ ಗಿಡ ಅಂಥೇಳಿ ಒಂದು ಗಿಡನ ನಾನು ಇವಾಗ ತೋರಿಸ್ತೇನೆ ಈ ಗಿಡನ ನೀವು ಸುತ್ತಮುತ್ತ ಹಳ್ಳಿಗಳಲ್ಲಾಗ್ಬೋದು ಎಲ್ಲಾದರೂ ಸಿಗುತ್ತೆ ವಿಚಾರಣೆ ಮಾಡಿ ಈ ಆಡಸೋಗೆ ಗಿಡನ ಚೂರ್ಣ ತಗೊಬಂದು ಮನೆಯಲ್ಲಿ ಇಟ್ಕೊಳ್ಳಿ ಹಾಗೂ ಗಂಧ್ ಅಂಗಡಿಗಳಲ್ಲಿ ದುಪ್ಪರಾಷ್ಟ್ರ ಅಂಥೇಳಿ ಒಂದು ಗಡ್ಡೆ ಸಿಗುತ್ತೆ ಅದನ್ನು ತರಿಸಿಟ್ಕೊಳ್ಳಿ ಅದರ ಜೊತೆಗೆ ಎಷ್ಟಿ ಮಧು ಅಂದರೆ ಜ್ಯೇಷ್ಠ ಮಧು ಅನ್ನೋದು ಸಿಗುತ್ತೆ ಇದನ್ನು ತೆಗೆದು ಇಟ್ಕೊಂಡು ಚೂರ್ಣ ಮಾಡಿಕೊಂಡು ಪ್ರತಿನಿತ್ಯ ಸ್ವಲ್ಪ ಸ್ವಲ್ಪ ಸೇವಿಸ್ತಾ ಬಂದರೆ ಆ ಕಫ ಕರಗೋಗುತ್ತೆ ಆ ಒಂದು ಶ್ವಾಸನಾಳಗಳಲ್ಲಿರ್ತಕ್ಕಂಥ ಕಫ ಸಂಪೂರ್ಣವಾಗಿ ಕರಗೋಗಿ ನಿಮಗೆ ಆ ಒಂದು ಶ್ವಾಸನಾಳದಿಂದ ಉಸಿರಾಟದ ಸಮಸ್ಯೆಯೂ ಪರಿಹಾರ ಆಗಿ ನೀವು ಆರಾಮಾಗಿರ್ತೀರ ಅದನ್ನು ಮಾಡಿಕೊಂಡು ಶ್ವಾಸನಾಳಗಳನ್ನು ಶುದ್ಧಿ ಮಾಡಿಕೊಂಡ ನಂತರ ಇನ್ನೊಂದು ಮೆ ರೆಮಿಡಿನ ಹೇಳ್ತೀನಿ ಅದನ್ನು ಪರಿಪೂರ್ಣವಾಗಿ ನಿಲ್ಲಿಸ್ಕೊಳ್ಳೋದಕ್ಕೆ ಆ ಒಂದು ರೆಮಿಡಿ ಏನಂದರೆ ಸನ್ನಿ ಸೊಪ್ಪು ಪ್ರತಿಯೊಬ್ಬರ ಮನೆಗಳಲ್ಲೂ ಸಿಗುತ್ತೆ ಸನ್ನಿ ಸೊಪ್ಪು ಎಲ್ಲ ಹತ್ರನೂ ಹಾಕ್ಕೊಂಡಿರ್ತಾರೆ ಹಳ್ಳಿಗಳಲ್ಲೂ ಪ್ರತಿಯೊಂದು ಕಡೆಯೂ ಹಾಕ್ಕೊಂಡಿರ್ತಾರೆ ಒಂದು ಹಿಡಿ ಸನ್ನಿ ಸೊಪ್ಪು ತಗೊಳ್ಳಿ ಒಂದು ಹಿಡಿ ಸನ್ನಿ ಸೊಪ್ಪು ತಗೊಂಡು ಅದಕ್ಕೆ ಸಮತೂಕ ಮೆಣಸು ಅದಕ್ಕೆ ಸಮತೂಕ ಬೆಳ್ಳುಳ್ಳಿ ಈ ಎ ಮೂರನ್ನು ಸೇರಿಸಿ ಮಿಕ್ಸಿಗೆ ಹಾಕ್ಕೊಂಡು ಫೇಶ್ ಥರ ಮಾಡ್ಕೊಳ್ಳಿ ಮಾಡಿಕೊಂಡು ಗಾತ್ರ ಒಂದು ಮಾತ್ರೆಗಳು ಮಾಡಿಕೊಂಡು ಇಟ್ಕೊಳ್ಳಿ ಪ್ರತಿನಿತ್ಯ ಬೆಳಗ್ಗೆ ಒಂದು ಸಂಜೆ ಒಂದು ಒಂದು ವಾರ ತಗೊಂಡ್ರೆ ಸಾಕು ನಿಮಗೆ ಒಳಗಡೆ ಇರ್ತಕ್ಕಂಥ ಕಫ ಬಂದು ನಿಮಗೆ ಬೇರೆ ಔಷಧಿ ಬೇಕಾಗಿಲ್ಲ ರೀ ಬೇರೆ ಹತ್ರ ಹೋಗೋ ಅವಶ್ಯಕತೆ ಇರಲ್ಲ ರೀ ಇದು ತುಂಬ ಅದ್ಭುತವಾದ ಒಂದು ಚಮತ್ಕಾರಿಯಾದಂಥ ಒಂದು ಬಹಳಷ್ಟು ಅನುಕೂಲವಾಗಿರ್ತಕ್ಕಂಥ ಔಷಧಿ ಇದು ನಿಮಗೆ ನೀವು ಮಾಡ್ಕೊಳ್ಳಿ ಸಂಪೂರ್ಣವಾಗಿ ನಿಮ್ಮ ಮನೆಗೆ ನೀವೇ ವೈದ್ಯರಾಗಿ ನಮಗಂಟ ದಯವಿಟ್ಟು ಹೋಗಬೇಡಿ ನಮ್ಮಲ್ಲಿ ಬರ್ತಕ್ಕಂಥ ಸ್ಟೇಜ್ ಯಾವುದು ಅಂತಂದರೆ ಮಿತಿಮೀರೋಗಿರ್ತಕ್ಕಂಥ ಸ್ಟೇಜ್ ಏನಾದರೂ ಇದ್ದರೆ ದಯವಿಟ್ಟು ಕಾಲ್ ಮಾಡಿ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಔಷಧಿಗಳನ್ನ ನಾನು ಕಲಿಸ್ಕೊಡ್ತೀನಿ ನಮಸ್ಕಾರ